ಉದಯವಿಸ್ ಕರ್ನಾಟಕಕ್ಕೆ ಸ್ವಾಗತ. ಮಾಹಿತಿ ಕೊರತೆಯಿಂದಾಗಿ ಪುರುಷೋತ್ತಮ ಅವರನ್ನು ಬಿಎಸ್ಪಿ ಪಕ್ಷದಿಂದ ವಜಾ ಮಾಡಲಾಗಿತ್ತು. ರಾಜ್ಯ ಸಮಿತಿಯಲ್ಲಿ ಈ ಬಗ್ಗೆ ಚರ್ಚಿಸಿ ಈ ಆದೇಶವನ್ನು ರದ್ದುಪಡಿಸಲಾಗಿದೆ ಎಂದು ಬಿಎಸ್ಪಿ ನಾಯಕ ದಿನೇಶ್ ಗೌತಮ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಬಹುಜನ ಸಮಾಜ ಪಕ್ಷದ ಸಹಾಯಕ ರಾಜ್ಯ ಉಸ್ತುವಾರಿ ದಿನೇಶ್ ಗೌತಮ್, ಮಾಹಿತಿಯ ಕೊರತೆಯಿಂದಾಗಿ ಪುರುಷೋತ್ತಮ ಅವರನ್ನು ಉಚ್ಚಾರಣೆ ಮಾಡಲಾಗಿತ್ತು, ಈ ಬಗ್ಗೆ ರಾಜ್ಯ ಸಮಿತಿಯಲ್ಲಿ ಚರ್ಚೆ ಮಾಡಿ ತಕ್ಷಣದಿಂದ ಈ ಆದೇಶವನ್ನು ರದ್ದುಪಡಿಸಲಾಗಿದೆ ಎಂದರು. ದೇಶದಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆಗಳಿಗೆ ಮನುವಾದಿ ಪಕ್ಷಗಳ ಕೈಯಲ್ಲಿ ಅಧಿಕಾರ ಇರುವುದೇ ಪ್ರಮುಖ ಕಾರಣ ಎಂದ ಅವರು, 70 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಬಡತನ ನಿರ್ಮೂಲನೆ ಮಾಡುತ್ತೇವೆ ಎಂದು ಬಡವರ ಸಂಖ್ಯೆ ಹೆಚ್ಚಿಸಿತು, ಅಚ್ಚೆ ದಿನ ಹೆಸರಿನಲ್ಲಿ ಅಧಿಕಾರಕ್ಕೇರಿದ ಬಿಜೆಪಿ ಕೆಟ್ಟ ದಿನಗಳನ್ನು ಕೊಟ್ಟಿತು ಎಂದು ಆರೋಪಿಸಿದರು. ಇವಿಎಂ ಇಲ್ಲದೆ ಹೋದರೆ ಬಿಜೆಪಿ ಆಟ ನಡೆಯುವುದಿಲ್ಲ, ಹಾಗಾಗಿ ಇವಿಎಂ ವಿರುದ್ದ ಧ್ವನಿ ಎತ್ತುವ ಅಗತ್ಯವಿದೆ, ಇದು ಬಿಎಸ್ಪಿಯಿಂದ ಮಾತ್ರ ಸಾಧ್ಯ ಎಂದರು. ಸಾರ್ವಜನಿಕ ಉದ್ಯಮಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡುವ ಮೂಲಕ ಮೀಸಲಾತಿಯನ್ನು ಕೊನೆಗಾಣಿಸಲು ಹೊರಟಿರುವ ಬಿಜೆಪಿ ನೇತೃತ್ವದ ಸರ್ಕಾರ ಶ್ರೇಣೀಕೃತ ಮನೋಧರ್ಮದ ಆಧಾರದ ಮೇಲೆ ಅಧಿಕಾರ ನಡೆಸಲು ಸಜ್ಜಾಗಿದ್ದು, ಇದರಿಂದ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮಾರಕವಾಗಲಿದೆ. ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಬಹುಜನ ಸಮಾಜದ ತತ್ವ ಮತ್ತು ಸಿದ್ಧಾಂತವನ್ನು ಮನೆ ಮನೆಗೆ ತಲುಪಿಸಬೇಕಿದೆ ಎಂದರು. ಬಹುಜನ ಸಮಾಜ ಪಾರ್ಟಿ ಡಿಸಿಪ್ಲಿನ್ ಫಾಲೋ ಕರ್ತಿ ಹೈ, ಅನುಶಾಸನ ವಾಲಿ ಪಾರ್ಟಿ ಹೈ. इस देश के अंदर चाहे कांग्रेस हो, चाहे बीजेपी हो, चाहे अदर पार्टी हो, इस देश के अंदर यदि अनुशासन का पालन करने वाली पार्टी कोई है तो बहुजन समाज पार्टी एकमात्र ऐसी पार्टी जो पूरे देश में जो अनुशासन को पालन करती है. इसी के मद्देनजर पुरुषोत्तम जी को अवसर मिला, मौका मिला, उन्होंने अपनी गलती को स्वीकार किया तो प्रदेश के लोगों ने विचार मंथन करके पुरुषोत्तम जी को दोबारा से इधर असेंबली का नाम क्या है, दुर्बलापुरा असेंबली का इंचार्ज बनाया है. इसके साथ में जो बहुजन समाज पार्टी की जो कमेटी है, असेंबली कमेटी, सेक्टर कमेटी, बूथ कमेटी, उसको जल्द से जल्द कंप्लीट करने का समय दिया है. ಈ ಸಂದರ್ಭದಲ್ಲಿ ರಾಜ್ಯ ಸಹಾಯಕ ಉಸ್ತುವಾರಿ ರಮೇಶ್ಚಂದ್ರ ಭಾರತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಮುನಿಯಪ್ಪ, ಪುರುಷೋತ್ತಮ್, ನಂದಿಗುಂದ ಪಿ ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.